ಹಾಗೆ ನಗರದ ಸಹ ವಕ್ತಾರದಂತಹ ಶ್ರೀಯುತ ಪ್ರದೀಪ್ ಅವರು ಇದ್ದಾರೆ, ಹಾಗೂ ನಾನು ಮೈಸೂರು ಮಾನ. ಅದರಿಂದ ನಮಗೆ ಗೊತ್ತಾಗ್ತದೆ ಸತ್ಯಕ್ಕೆ ಯಾವತ್ತಿದ್ರೂ ಜಯ ಸಿಕ್ಕೇ ಸಿಗ್ತದೆ ಅಂತ. ಈ ಒಂದು ಮೈಸೂರಿನ ಮೂಡ ಪ್ರಕರಣವನ್ನು ಮೈಸೂರಿನ ಕೃಷ್ಣರಾಜ ಕ್ಷೇತ್ರದ ಶಾಸಕರಾದ ಶ್ರೀವತ್ಸರವರು ಹೀಗೆ ಒಂದು 40 ದಿನಗಳ ಹಿಂದೆ ಮೊಟ್ಟ ಮೊದಲ ಬಾರಿಗೆ ರಾಜ್ಯ ಸರ್ಕಾರದ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಯವರಿಗೆ ಒಂದು ಪತ್ರವನ್ನು ಕೊಡುವುದರ ಮುಖಾಂತರ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಆಗಿರತಕ್ಕಂಥ ಅನ್ಯಾಯಗಳ ಬಗ್ಗೆ ಒಂದು ಸಣ್ಣ ಬೆಳಕನ್ನು ಚೆಲ್ಲಿದರು. ಅಂದಿನ ಕಮಿಷನರ್ಗಳಾಗಿದ್ದಂಥ ನಟೇಶ್ ಮತ್ತು ದಿನೇಶ್ ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಸಭೆಗಳ ಗಮನಕ್ಕೂ ತರದೆ ರಾಜ್ಯ ಸರ್ಕಾರದ ಯಾವುದೇ ಒಂದು ಪರ್ಮಿಷನನ್ನು ಸಹ ಪಡೆಯದೆ ಬೇಕಾಬಿಟ್ಟಿ ಮನಸೋ ಇಚ್ಛೆ ಸೈಟ್ಗಳನ್ನು ತಮಗೆ ಇಷ್ಟ ಬಂದ ರೀತಿಯಲ್ಲಿ ಹಂಚಿರೋದು ನಮ್ಮಗಳ ಗಮನಕ್ಕೆ ಬಂದಿತ್ತು. ಒಬ್ಬರು ಜಿ ಪಿ ಎ ತಗೊಂಡವ್ರನ್ನ ಕರೆದು ಅಗ್ರಿಮೆಂಟ್ ಮುಖಾಂತರ ಅವರಿಗೆ ಮನಸ್ಸು ಹೆಚ್ಚು 10 ಸೈಟು 15 ಸೈಟು 50 ಸೈಟು ಈ ಥರ ಹಂಚಿದ್ದು ಗೊತ್ತಿದ್ದು. ಇದನ್ನು ಸರ್ಕಾರದ ಗಮನಕ್ಕೆ ತಂದ ಕೂಡಲೇ ಸರ್ಕಾರ ಈ ಥರದ ಯಾವುದೂ ಆಗಿಲ್ಲ, ನಮ್ಮಲ್ಲಿ ಏನೂ ಆಗಿಲ್ಲ ಅಂತ ನಾವು ಕೊಟ್ಟಂಥ ಹೇಳಿಕೆನ ಸಾರ ಸಗಟಾಗಿ ರಿಜೆಕ್ಟ್ ಮಾಡಿತು. ನಾವು ದಾಖಲೆಗಳ ಮೇಲೆ ದಾಖಲೆಗಳನ್ನು ಕೊಟ್ಟ 2 ದಿನಕ್ಕೆ ಐ ಎ ಎಸ್ ಅಧಿಕಾರಿಗಳ ಒಂದು ತಂಡವನ್ನು ರಚಿಸಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಕಳಿಸ್ತು. ಅಂದರೆ 2 ದಿನದಲ್ಲಿ ತನ್ನ ನಿಲುವನ್ನು ಸರ್ಕಾರ ಬದಲಾವಣೆ ಮಾಡ್ಕೊತು. ಮೊದಲು ಏನೂ ಆಗಿಲ್ಲ, ಎಲ್ಲವೂ ಸರಿ ಇದೆ ಅಂತ ಹೇಳದಂಥವರು ತಮ್ಮದೇ ಅಧಿಕಾರಿಗಳ 8 ಅಧಿಕಾರಿಗಳನ್ನು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಕಳಿಸಿ ಇಲ್ಲಿ ಒಂದು ಸಣ್ಣ ಒಂದು ತನಿಖೆಯನ್ನು ಮಾಡೋದಕ್ಕೆ ಒಂದು ಸಣ್ಣ ಸಮಿತಿಯನ್ನು ರಚಿಸಿತ್ತು. ಆ ಸಮಿತಿ ಇಲ್ಲಿ ಬಂದು ಸತತವಾಗಿ 72 ಗಂಟೆಗಳ ಕಾಲ ಮೂಡಾದಲ್ಲಿ ಬಾಗಿಲು ಹಾಕ್ಕೊಂಡು ಎಲ್ಲ ಕಡತಗಳನ್ನು ಪರಿಶೀಲನೆ ಮಾಡಿದ ನಂತರ ನಗರಾಭಿವೃದ್ಧಿ ಸಚಿವರಾದಂಥ ಸುರೇಶ್ ಅವರು ಬಂದು ಹೆಲಿಕಾಪ್ಟರ್ನಲ್ಲಿ ಇಲ್ಲಿ ಮೂಡಾದಲ್ಲಿ ಇದ್ದಂಥ ಕಡತಗಳನ್ನು ಬೆಂಗಳೂರಿಗೆ ತಗೊಂಡೋಗ್ತಾರೆ. ಆದರೆ ಉದ್ದೇಶ ಏನು ಅಂತ ಮಾತ್ರ ಅವರು ಇಲ್ಲಿ ಯಾರಿಗೂ ಹೇಳೋದಿಲ್ಲ. ಮೈಸೂರಿನಲ್ಲಿದ್ದ ಎಲ್ಲ ಶಾಸಕರುಗಳನ್ನ ಬರೆಯಳ್ತಾರೆ. ಆದರೆ ಈ ವಿಚಾರವಾಗಿ ದೂರನ್ನು ಕೊಟ್ಟಂತ ನಮ್ಮ ಶಾಸಕರಾದ ಶ್ರೀವತ್ಸ ಅವ್ರನ್ನ ಕರೆಯೋದಿಲ್ಲ. ಇದರಲ್ಲಿ ಸರ್ಕಾರದ ನಿಲುವು ಮತ್ತು ಸರ್ಕಾರ ಏನು ಮಾಡೋಕ್ಕೆ ಹೊರಟಿದೆ ಅನ್ನೋದು ಅವತ್ತೊಂದು ದಿವಸವೇ ನಮಗೆ ಗೊತ್ತಾಯಿತು. ಯಾಕಂದ್ರೆ ಯಾವ್ದಾದ್ರು ಒಂದು ಪರಿಶೀಲನೆ ಮಾಡಬೇಕಾದ್ರೆ ದೂರದಾರನ ಮೊದಲು ಕರಿಬೇಕು. ದೂರದಾರನ ಕರೀದೇನೆ ದೂರಿಗೆ ಸಂಬಂಧ ಪಡೆದೇ ಇರೋ ಬಾಕಿ ಎಲ್ಲರೂ ಕರೆದಿದ್ದಾರೆ ಸಭೆಯಲ್ಲಿ. ಅದಾಗಿ ಮಾರನೇ ದಿನ ಇಲ್ಲಿಂದ ಕಡತಗಳನ್ನ ತಗೊಂಡೋಗಿ ಮಾರನೇ ದಿನ ಮುಖ್ಯಮಂತ್ರಿಗಳು ಏಕ ಸದಸ್ಯದ ಒಂದು ನಿವೃತ್ತ ನ್ಯಾಯಾಧೀಶರಿಂದ ದೇಸಾಯಿ ಅನ್ನೋರಿಂದ ಒಂದು ತನಿಖೆಯನ್ನು ಏರ್ಪಾಡು ಮಾಡ್ತೀನಿ ಅಂತ ಘೋಷಣೆಯನ್ನು ಮಾಡ್ತಾರೆ. ವಿಚಾರಣೆ ಅಂದರೆ ನೋಡಿ, ಒಂದು ವಾರದಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ. ಮೊದಲು ಐ ಎ ಎಸ್ ಅಧಿಕಾರಿಗಳ ತನಿಖೆಯನ್ನು ಮಾಡಿಸ್ತಾರೆ, ನಗರಾಭಿವೃದ್ಧಿ ಸಚಿವರೇ ಬಂದು ತಗೊಂಡೋಗ್ತಾರೆ, ಆಮೇಲೆ ವಿಚಾರಣಾ ಏಕ ವಿಚಾರಣಾ ಸದಸ್ಯ ಅಂದ್ಬಿಟ್ಟು ಒಬ್ಬರನ್ನ ನಿವೃತ್ತ ನ್ಯಾಯಾಧೀಶನ ವಿಚಾರಣೆ ಮಾಡ್ತಾರೆ. ಏನೂ ಆಗಿಲ್ಲ ಅಂದ್ರೆ ಇದೆಲ್ಲ ಮಾಡೋ ಅಗತ್ಯ ಏನಿತ್ತು? ಇದೆಲ್ಲವಕ್ಕೂ ಮುಂಚೆ 8 ತಿಂಗಳು ಹೋದ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಈ ರೀತಿ ಬೇರೆ ಬೇರೆ ದೂರುಗಳು ಸರ್ಕಾರಕ್ಕೆ ಹೋಗಿರುತ್ತೆ ಬೇರೆ ಬೇರೆ ಸಾರ್ವಜನಿಕರಿಂದ. ಆ ದೂರುಗಳ ಸಂಬಂಧವಾಗಿ ಒಂದು ತನಿಖೆ ನಡೆದಿರುತ್ತೆ, ಅದರಲ್ಲಿ 170 ಪುಟಗಳ ಒಂದು ವರದಿನ ಸರ್ಕಾರಕ್ಕೆ ಹೋಗಿರುತ್ತೆ. ಆ 170 ಪುಟಗಳ ವರದಿನ ಸರ್ಕಾರ ಒಂದು ಧೂಳು ಹಿಡಿಯೋ ಮಟ್ಟದಲ್ಲಿ ಕೂರಿಸ್ಬಿಡುತ್ತೆ, ಯಾವುದೇ ಕ್ರಮವನ್ನು ತಗೊಳ್ಳೋದಿಲ್ಲ. ಅವತ್ತೇ ಏನಾದರೂ ಆ 170 ಪುಟಗಳ ವರದಿ ಮೇಲೆ ಕ್ರಮ ತಗೊಂಡಿದ್ರೆ ಬಹುಶಃ ಇವತ್ತಿಗೆ ಯಾವ ಕಾರಣಗಳು ಯಾವುದೇ ಕೇಸ್ಗಳು ಸಹ ಆಗ್ತಾ ಇರಲಿಲ್ಲ. ಅವತ್ತು ಅಧಿಕಾರಿಗಳನ್ನು ರಕ್ಷಣೆ ಮಾಡೋ ಒಂದು ಮೂರ್ಖ ಕೆಲಸವನ್ನು ಸರ್ಕಾರ ಮಾಡಲಾಗಿ ಇವತ್ತು ಅವರ ಸೈಟ್ಗಳ ಜೊತೆಗೆ ತಮ್ಮ ಸೀಟನ್ನು ಸಹ ಕಳ್ಕೊಳ್ಳೋಂಥ ಒಂದು ಕೆಲಸಕ್ಕೆ ಇವತ್ತು ರಾಜ್ಯ ಸರ್ಕಾರ ಹೋಗಿದೆ. ಇದೆಲ್ಲಕ್ಕೂ ಮೂಲ ಕಾರಣಕರ್ತರಾದ ಶ್ರೀವತ್ಸ ಅವ್ರನ್ನ ನಾನು ಈ ಪತ್ರಿಕಾಗೋಷ್ಠಿ ಸಂದರ್ಭದಲ್ಲಿ ಅಭಿನಂದಿಸೋಕ್ಕೆ ಇಷ್ಟಪಡ್ತೇನೆ.
ಮತ್ತು ಈ ಥರದ ಅನ್ಯಾಯಗಳು ನಡೆದಾಗ ಸಾರ್ವಜನಿಕರು ಸ್ವಾಭಾವಿಕವಾಗಿ ಅನ್ಯಾಯಗಳ ವಿರುದ್ಧ ಪ್ರತಿಭಟನೆ ಮಾಡಬೇಕು, ಅಥವಾ ಪ್ರತಿಭಟನೆ ಯಾರು ಮಾಡ್ತಾರೆ ಅವರಿಗೆ ಬೆಂಬಲವಾಗಿ ನಿಲ್ಲುವಂಥ ಒಂದು ಕೆಲಸವನ್ನು ಮಾಡಬೇಕು. ಈ ಕೆಲಸದಲ್ಲಿ ನಮ್ಮ ಮೈಸೂರು ಅಷ್ಟೇ ಸಾಲದೇನೆ ಇಡೀ ನಮ್ಮ ಪಾರ್ಟಿ ನಮ್ಮ ಶಾಸಕರ ಬೆಂಬಲಕ್ಕೆ ನಿಂತು ಬೆಂಗಳೂರಿಂದ ಮೈಸೂರು ತನಕ ಒಂದು ಪಾದಯಾತ್ರೆ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಮಾಡಿ ಈ ಒಂದು ಪ್ರಕರಣವನ್ನು ಇಲ್ಲಿಗೆ ಮುಟ್ಟಿಸಲಿಕ್ಕೆ ಅತಿ ದೊಡ್ಡ ಒಂದು ಸಹಕಾರಿಯಾಗಿ ಇಡೀ ಪಾರ್ಟಿ ನಮ್ಮ ಶಾಸಕರ ಬೆಂಬಲಕ್ಕೆ ನಿಂತಿದ್ದರಿಂದ ರಾಜ್ಯಾಧ್ಯಕ್ಷರಾದ ಶ್ರೀ ವಿಜಯೇಂದ್ರರು ಸಹ ಈ ಒಂದು ಸಭೆ ಮುಖಾಂತರ ಅಭಿನಂದಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಈ ಒಂದು ತನಿಖೆ ಇಷ್ಟಕ್ಕೆ ನಿಲ್ಲುವಾರದು. ಮುಖ್ಯಮಂತ್ರಿಗಳ ಮೇಲೆ ಏನು ಆಪಾದನೆ ಬಂದಿದೆ ಆ ಆಪಾದನೆಗಳನ್ನು ಯಾತಕ್ಕೆ ಅಂದರೆ ಮುಖ್ಯಮಂತ್ರಿಗಳು ಅವರ ಅನುಯಾಯಿಗಳು ಭಾಳ ನಿನ್ನೆನೂ ಸಹ ಹೇಳ್ಕೊಂಡಿದ್ದಾರೆ, ಮುಖ್ಯಮಂತ್ರಿಗಳು ಭಾಳ ಸಜ್ಜನರಿದ್ದರು ಸಚ್ಚಾರಿತ್ರು ಅವ್ರ ಮುಂದೆ ಯಾವುದೇ ಕೆದಿರಲಿಲ್ಲ ಅಂತ. ನಾವು ಸಹ ಅದನ್ನೇ ಹೇಳ್ತಾ ಇದ್ವಿ, ಸಿದ್ದರಾಮಯ್ಯನವರು ಈ ರೀತಿ ಇರಲಿಲ್ಲ. ಆದರೆ ಸಿದ್ದರಾಮಯ್ಯನ ಸುತ್ತ ಚಮಚಗಳು ಸೇರ್ಕೊಂಡ್ಬಿಡ್ತು. ಈ ಪದವನ್ನು ನಾನು ಭಾಳ ಇಷ್ಟಪಟ್ಟು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮುಂಚೆ ಸಿದ್ದರಾಮಯ್ಯನವರು ಈ ರೀತಿ ತಮ್ಮ ಸುತ್ತ ಚಮಚ ಮೊಗಿರಿ ಮಾಡೋವಂಥವ್ರನ್ನ ಸೇರಿಸ್ಕೋತಾ ಇರಲಿಲ್ಲ. ಒಳ್ಳೆ ಬುದ್ಧಿವಂತರನ್ನ ಉತ್ತಮ ನೇತಾರನ್ನ ಸೇರಿಸ್ಕೊಂಡು ಆಡಳಿತ ಮಾಡ್ತಾ ಇದ್ದೀವಿ ನಾವು ನೋಡಿದ್ವಿ 40 ವರ್ಷ. ಆದರೆ ಈ ಮೈಸೂರಿನ ಅವರ ಕಾಂಗ್ರೆಸ್ ಪಕ್ಷದ ವಕ್ತಾರ ಲಕ್ಷ್ಮಣ್ ಅಂತವ್ರನ್ನ ಸೇರಿಸ್ಕೊಂಡು ಚಮಚಾಗಿರಿ ಮಾಡೋವಂಥವ್ರನ್ನ ಸೇರಿಸ್ಕೊಂಡು, ಯಾಕೆಂದರೆ ತುಂಬಿದ ಕೂಡ ಇದ್ದಂಗೆ ಇದ್ರು ಸಿದ್ದರಾಮಯ್ಯನವರು, ತುಂಬಿದ ಕೂಡ ಯಾವತ್ತೂ ತುಳ್ಕಲ್ಲ ಅನ್ನೋಂಗೇನೆ ಇದ್ರು. ಆದರೆ ಈ ಚಮಚಗಳು ಏನು ಮಾಡುತ್ತೆ, ಆ ಬಿಂದಿಗೆಯಿಂದ ಒಂದೊಂದೇ ಚಮಚ ತೆಗೀತಾ ಹೋದಾಗ ಅದು ಅಳಕಾಗ್ಬಿಡತ್ತೆ, ಆಮೇಲೆ ತುಳ್ಕಕ್ಕೆ ಶುರು ಆಗುತ್ತೆ. ಅದು ಹಂಡೆಗೆ ಆಗಲಿ ಬಿಂದಿಗೆ ಆಗಲಿ ಗೊತ್ತಾಗೋದಿಲ್ಲ ತುಂಬಿರೋ ಕೂಡ ಏನಾಗತ್ತೆ ಅಂತ. ಇದೆಲ್ಲವಕ್ಕೂ ಮೂಲ ಕಾರಣ ಸಿದ್ದರಾಮಯ್ಯನವರ ಸುತ್ತ ಇರತಕ್ಕಂಥ ಒಂದು ಕ್ಯಾಕ್ಟಸ್ ಏನಿದೆ, ವಿಷ ವರ್ತುಲ ಏನಿದೆ, ಇದೇ ಅವ್ರನ್ನ ಹಾಳು ಮಾಡ್ತಾ ಇರೋದು. ಈ ಕೂಡಲೇ ಆ ಇವತ್ತಿನ ರಾಜ್ಯಪಾಲರ ನಡೆ ನೋಡಿದ್ಮೇಲೆ ಏನು ಕಾಂಗ್ರೆಸ್ ಅವರು ಅವರ ಸಮಾವೇಶದಲ್ಲಿ ಅವರು ಮುಂದಗಡೆ ಸ್ಟೇಜಿಗೆ ಒಂದು ಬ್ಯಾನರ್ ಹಾಕ್ಕೊಂಡಿದ್ರು, ಸತ್ಯಮೇವ ಜಯತೆ ಅಂತ. ಅದನ್ನು ನಮ್ಮ ಮೋಹನ್ ಅವರು ಉಲ್ಲೇಖ ಮಾಡಿದ್ದಾರೆ, ತಡವಾಗಾದರೂ ನಿಧಾನವಾಗಾದರೂ ಒಂದು ಸತ್ಯಕ್ಕೆ ನ್ಯಾಯ ಸಿಗುತ್ತೆ, ನಂಬಿಕೆ ಬರುತ್ತೆ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ ಬಂಧುಗಳೇ. ನಾನು ಹಗರಣ ಬಾದ ಏನು ಮೂಲ ಹಿಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಮೈಸೂರು ನಗರದಲ್ಲಿ ಒಂದು ನಾನು ಮೂಡ ಮೆಂಬರ್ ಆದಮೇಲೆ ಒಂದು 81,000 ಚದರ ಅಡಿ, 1,00,000 ಚದರ ಅಡಿಯ 2 ಕಂಪ್ಲೇಂಟ್ಗಳನ್ನು ಮುಖ್ಯ ಕಾರ್ಯದರ್ಶಿಯವರಿಗೆ ಮತ್ತು ಇಲಾಖಾ ಪ್ರಧಾನ ಕಾರ್ಯದರ್ಶಿಯವರು ಕೊಟ್ಟಿದ್ದೆ. ಅದನ್ನು ಏನು ಒಬ್ಬ MLA ಕೊಟ್ಟಿದ್ದಾರೆ, ಅವನು ಕೊಟ್ಬಿಟ್ರೆ ರಾಜೀನಾಮೆ ಕೊಡೋಕ್ಕಾಗತ್ತಾ ಅನ್ನುವಂಥ ಉಡಾಫೆ ನಿರ್ಲಕ್ಷ್ಯದ ಹೇಳಿಕೆಯನ್ನು ಅವತ್ತು ಭೈರತಿ ಸುರೇಶ್ ಅವರು ಕೊಟ್ಟಿದ್ದರು. ಈಗಾಗಲೇ ತಮ್ಮೆಲ್ರಿಗೂ ಗೊತ್ತಿರೋಂಗೆ ಮೈಸೂರಿಗೆ ಬಂದರು, ಹೆಲಿಕಾಪ್ಟ್ರಲ್ಲಿ ಬಂದರು, ಫೈಲ್ಗಳನ್ನ ಹೊತ್ಕೊಂಡು ಹೋದರು, ಎಲ್ಲ ಪ್ರಕರಣಗಳು ಅದಾದ ಮೇಲೆ 55,000 ಚದರ ಅಡಿ, 1 ಪಾಪಣ್ಣ ಅನ್ನೋರಿಗೆ 35,000 ಚದರ ಅಡಿ, ಒಂದು ಯಾವುದೋ ಬನ್ನಿ ಮಂಟಪದ ಒಬ್ಬ ಅಬ್ದುಲ್ ವಾಹಿದ್ ಅನ್ನೋರಿಗೆ 55,000 ಚದರ ಅಡಿ, ಎಲ್ಲವನ್ನೂ ನಮ್ಮ ಪಿರಿಯಡ್ ಅಂದರೆ ಈ ಕಳೆದ 1.5 ವರ್ಷದಿಂದ ಮಾಡಿದ್ದಾರೆ ಅನ್ನುವಂಥದ್ದನ್ನು ಇಟ್ಕೊಂಡು ದೂರನ್ನ ದಾಖಲಿಸಿದ್ದೆ. ಏನೂ ಆಗಿಲ್ಲ, ರಾಜ್ಯಪಾಲರ ಅಂಗಳಕ್ಕೂ ಹೋಗಿದ್ದೆ, ಮುಖ್ಯ ಕಾರ್ಯದರ್ಶಿಯವರೆಗೂ ಪತ್ರವನ್ನು ಬರೆದಿದ್ದೆ ಬಂಧುಗಳೇ. ಎಲ್ಲದರ ಪರಿಣಾಮ ಇವತ್ತು ಒಂದು ಒಳ್ಳೆಯ ತೀರ್ಮಾನಕ್ಕೆ ಬಂದಿದೆ. ನನಗನ್ಸುತ್ತೆ ಯಾವ ದಾಖಲೆಗಳನ್ನು ಕಾಂಗ್ರೆಸ್ಸು ಅವರ ಸಮಾವೇಶದಲ್ಲಿ ಬಿಡುಗಡೆ ಮಾಡಲೇ ಇಲ್ಲ. ಮುಖ್ಯಮಂತ್ರಿಗಳು ಮಾತಾಡ್ತಾ ಹೇಳಿದ್ದುವೆ ಇವರು ಅಬ್ರಾಹಿಂ ಅನ್ನುವಂಥ ವ್ಯಕ್ತಿಯ ಮೇಲೆ ಅವರ ಕ್ರೆಡಿಬಿಲಿಟಿ ಬಗ್ಗೆ ಮಾತಾಡಿದ್ರು ಬಿಟ್ಟರೆ ನಾನು ತಪ್ಪು ಮಾಡಿಲ್ಲ ನನ್ನ ಮನೆಯವರು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ರು. ಆಯಿತು, BJP ಅವತ್ತಿನ ಮೂಡಾದ ಅಧ್ಯಕ್ಷ ತೀರ್ಮಾನವನ್ನು ಮಾಡಿ ತಪ್ಪು ತೀರ್ಮಾನ ಮಾಡಿದರೆ ವಾಪಸ್ ಕೊಡ್ಬೋದಾಗಿತ್ತಲ್ಲ. ಈಗ ಅನೇಕ ಸಂದರ್ಭದಲ್ಲಿ ಬ್ಯಾಂಕ್ಗಳಲ್ಲಿ ಟ್ರಾನ್ಸಾಕ್ಷನ್ ಆಗಬೇಕಾದ್ರೆ ಒಂದು ಅಕೌಂಟ್ ನಂಬರ್ ಚೇಂಜ್ ಆದರೆ ಅಕಸ್ಮಾತ್ ದುಡ್ಡೇನಾದರೂ ಹೋಗಿದ್ರೆ ಹೇಗೆ ವಾಪಸ್ ಕೊಡಿಸ್ತಾರೋ. ಮೂಡಾದ ಚೇರ್ಮನ್ ನಿರ್ಣಯವನ್ನು ತಪ್ಪಾಗಿ ಮಾಡಿದ್ದಾರೆ, ನನಗೆ ಬೇಡ ಈ 14 ಸೈಟು ಕಾನೂನು ಬಾಹಿರ ಅಂತೇಳಿ
ವಾಪಸ್ ಕೊಡ್ಬೋದಾದಂಥ ಜಾಗದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕುಳಿತಿದ್ದಾರೆ. ಮಾಡಲಿಲ್ಲ, ಹಠಕ್ಕೆ ಬಿದ್ದರು. ಈಗಾಗಲೇ ಆಯೋಗದ ರಚನೆಯ ನಂತರವೂ ನಾವು ದೇಸಾಯಿ ಆಯೋಗದ ರಚನೆಯನ್ನು 15ನೇ ತಾರೀಕು ವಿಧಾನಸಭೆ ಪ್ರಾರಂಭ ಆದರೆ 14ನೇ ತಾರೀಕು ಮಧ್ಯರಾತ್ರಿ ಮಾಡಿದ್ರು. ಆಯಿತು, ಅದನ್ನು ಚರ್ಚೆಗೆ ಕೊಡಿ ಅಂತ ಕೇಳಿದ್ರೆ ಅದನ್ನು ಆಯೋಗ ರಚನೆ ಮಾಡಿಬಿಟ್ಟಿದ್ದೀವಿ, ತನಿಖಾ ವಿಚಾರಣಾ ಆಯೋಗ ನಡೀತಾ ಇದೆ, ಈಗ ತನಿಖೆಗೆ ಮತ್ತೆ ಕೊಟ್ಟಿರೋದ್ರಿಂದ ಚರ್ಚೆ ಮಾಡಲ್ಲ ಅಂದರು. ಚರ್ಚೆ ಮಾಡಲ್ಲ ಅಂತ ಹೇಳಿದ ಮುಖ್ಯಮಂತ್ರಿಗಳೇ ಮರು ದಿವಸ 2 ಗಂಟೆಗಾಲ ಪತ್ರಿಕಾಗೋಷ್ಠಿ ಮಾಡಿ ಆಯೋಗವನ್ನು ಯಾವ ಕಡೆಗೆ ತೆಗೆದುಕೊಂಡು ಹೋಗ್ತೀವಿ ಅನ್ನೋದನ್ನು ಆ ಪತ್ರಿಕಾಗೋಷ್ಠಿಲಿ ನುಡಿದ್ರು. ಆಯಿತು, ಅವ್ರ ಕಾನೂನು ಸಲಹೆಗಾರರು ಪೊನ್ನಣ್ಣ ಬರೀ MLA ಅಲ್ಲ, ಅವ್ರ ಕಾನೂನಿನ ಸಲಹೆಗಾರರು. ಅವರು ರಾಜ್ಯ ಮಟ್ಟದ ಪತ್ರಿಕೆಯಲ್ಲಿ ವಿಶೇಷವಾಗಿ ವಿಜಯ ಕರ್ನಾಟಕ ಪೇಪರ್ನಲ್ಲಿ ಅವರು ಪಾರ್ವತಮ್ಮನವ್ರಿಗೆ ದಕ್ಕಿರುವ ಸೈಟ್ಗಳ ಬಗ್ಗೆ ಅವರಿಗೆ ನ್ಯಾಯ ಇದೆ ಅನ್ನುವಂಥ ಆರ್ಟಿಕಲ್ನ ಒಬ್ಬ ಕಾನೂನು ಸಲಹೆಗಾರ ಬರೀತಾರೆ. ಅದರ ಅರ್ಥ ಆಯೋಗ ಯಾವ ದಿಕ್ಕಿನಲ್ಲಿ ತೀರ್ಪು ಕೊಡುತ್ತೆ ಅನ್ನುವಂಥದ್ದನ್ನು ತೋರಿಸುವ ಪ್ರಯತ್ನವನ್ನು ಕಾನೂನು ಸಲಹೆಗಾರರು ಮಾಡಿದ್ದಾರೆ. ಈಗಾಗಲೇ ನಮ್ಮ ಸ್ನೇಹಿತರು ಹೇಳ್ದಂಗೆ ಅದರ ಉದ್ದೇಶ ಏನು ಅಂದರೆ ಸುತ್ತಮುತ್ತಲಿನವರ ಮಾತುಗಳನ್ನ ಕೇಳಿಕೊಂಡು ಮುಖ್ಯಮಂತ್ರಿಗಳು ಇದಕ್ಕೆ ಎಲ್ಲೋ ಹಠಕ್ಕೆ ಬಿದ್ದರು ಅಂತ ಕಾಣಿಸುತ್ತೆ. ಅವರು 14 ಸೈಟ್ ವಾಪಸ್ ಕೊಟ್ಟಿದ್ದಿದ್ರೆ ಕಾನೂನು ಹೇಳ್ತಾ ಇದೆ 40-60 ಎರಡೇ ಸೈಟಿಗೆ ಇವರು ಅರ್ಹರು ಅಂತ. ಹೌದಪ್ಪ, ನನಗೆ 2 ಸೈಟ್ ಅದು ಎಲ್ಲಿ? ಅದೇ ಬಡಾವಣೆಯಲ್ಲಿ. ಆ ಬಡಾವಣೆಯಲ್ಲಿ ಸೈಟ್ ಇಲ್ಲ ಅಂತ ಸಾರ್ವಜನಿಕವಾಗಿ ಹೇಳಿದ್ರು. ಇವತ್ತು ಆ ಬಡಾವಣೆಯಲ್ಲಿ 595 ಸೈಟ್ಗಳು ಖಾಲಿ ಇದೆ ಅಂತ ನಮ್ಮ ಹತ್ರ ದಾಖಲೆಗಳು ಇದೆ. ಅದನ್ನು ಇಟ್ಕೊಂಡು ಹೋಗಲಿ ಅಂದರೆ ಅದೇ ಸಮಾನಾಂತರ ಬಡಾವಣೆಯಲ್ಲಿ ಲಾಟ್ರಿಯಲ್ಲಿ ತಗೋಬೇಕು ಅಂತ ಇದೆ. ಸಮಾನಾಂತರ ಬಡಾವಣೆ ಅಂದರೆ ವಿಜಯನಗರ ಬಡಾವಣೆ ಅಲ್ಲ. ಇದೆಲ್ಲವೂ ಗಮನಿಸಿದ ಮೇಲೆ ಮುಖ್ಯಮಂತ್ರಿಗಳು ಇದಕ್ಕೆ ವಿವೇಚನೆಯಿಂದ ನಡ್ಕೊಂಡಿದ್ದಿದ್ರೆ ಇವತ್ತು ಪ್ರಾಸಿಕ್ಯೂಷನ್ವರೆಗೆ ಹೋಗೋದು ಅವಾಯ್ಡ್ ಆಗ್ತಿತ್ತು ಅಂತ ಅನಿಸುತ್ತೆ. ಎಲ್ಲೋ ಒಂದು ಕಡೆ ಅವರನ್ನು ಮುಂದೆ ಇಟ್ಕೊಂಡು ಸಚಿವರುಗಳು ಶಾಸಕರುಗಳು ಅವರ ಪರವಾಗಿ ಅವರನ್ನು ಮುಂದೆ ಇಟ್ಕೊಂಡು ಬಚಾವ್ ಆಗುವ ತಂತ್ರವನ್ನು ಹೆಣೆದಿದ್ದಾರಾ ಅನ್ನುವಂಥ ಅನುಮಾನ ನನ್ನನ್ನು ಈಗಲೂ ಕಾಡ್ತಾ ಇದೆ. ಭೈರತಿ ಸುರೇಶ್ ಅವರು ಯಾಕೆ ಕಮಿಷನರ್ನ ಸಸ್ಪೆಂಡ್ ಮಾಡಲಿಲ್ಲ, ಯಾಕೆ ಕ್ರಿಮಿನಲ್ ಕೇಸನ್ನು ದಾಖಲಿಸ್ಲಿಲ್ಲ ಅವ್ರ ಮೇಲೆ, ಇವತ್ತು ಅದು ಪ್ರಶ್ನಾರ್ಹ ಚಿಹ್ನೆ ಆಗಿದೆ. ಅವರನ್ನಿಟ್ಕೊಂಡು ಮುಖ್ಯಮಂತ್ರಿಗಳ ಹೆಸರನ್ನ ಮುಂದೆ ಬಿಟ್ಟರೆ ತಾವೆಲ್ಲರೂ ಬಚಾವ್ ಆಗ್ಬೋದು ಅನ್ನುವಂಥ ಏನಾದರೂ ದುರುದ್ದೇಶದಿಂದ ಮುಖ್ಯಮಂತ್ರಿಗಳ ಹೆಸರನ್ನು ಮುನ್ನೆಲೆಗೆ ಬಿಟ್ರ ಅಂತ ಡೇ 1 ಹೇಳಿದ್ದೀವಿ ನಾವು. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಇಷ್ಟೆಲ್ಲ ವ್ಯವಹಾರ ನಡೆದಿದೆ, ಅವ್ಯವಹಾರ ಆಗಿದೆ, ಮುಖ್ಯಮಂತ್ರಿಗಳೇ ಕಮಿಷನರ್ನ ಒಳಗಾಕಿ ಅಂತ ಹೇಳಿದ್ದು. ಆದರೆ ಅವರು ಕಮಿಷನರ್ನ ಒಳಗಾಕಕ್ಕೆ ಮೊದಲು ಅವರನ್ನು ರಕ್ಷಣೆ ಮಾಡುವಂಥ ಪಿತೂರಿ ಮಾಡಿದ್ದರಿಂದ ನನಗನ್ಸುತ್ತೆ ಈ ಹಗರಣ ಇಲ್ಲಿ ತನಕ ಬಂದು ನಿಂತಿದೆ. ಈಗಾಗಲೇ ನಮ್ಮ ರಾಜ್ಯದಲ್ಲಿ ರಘು ಸರ್ ಉಲ್ಲೇಖ ಮಾಡ್ತಾ ಹೇಳಿದ್ರು ಬಾಟ್ಲಿಂಗ್ ಹಗರಣನೋ ಮತ್ತೊಂದ್ರಲ್ಲೋ ಹೇಗೆ ರಾಜೀನಾಮೆ ಕೊಟ್ಟಿದ್ರು ಅಂತ. LKA ಅಂತ ಡೈರಿಲಿ ಇದೆ ಎನ್ನುವ ಕಾರಣಕ್ಕೆ ಲಾಲ್ ಕೃಷ್ಣ ಅಡ್ವಾನಿಯವರು ಇದೊಂದು ದೇಗುಲ, ಪಾರ್ಲಿಮೆಂಟ್ ಒಳಗೆ ನಿರ್ದೋಷಿ ಆಗೋ ತನಕ ಒಳಗೋಗಲ್ಲ ಅಂತ ಮಾಡಿದಂಥ ನಾಯಕತ್ವದ ಪಾರ್ಟಿಯ ಒಳಗಿನ ಒಬ್ಬ ಶಾಸಕ, ನಮಗದು ಹೆಮ್ಮೆ ಇದೆ ಲಾಲ್ ಕೃಷ್ಣ ಅಡ್ವಾನಿಯವರು. ಅದೇ ರೀತಿಯಲ್ಲಿ ಅವತ್ತು ಪ್ರತಿಕ್ರಿಯೆ ಕೊಡಬೇಕಾದ್ರೆ ಒಂದು ಕಡೆ ಲಾಲ್ ಕೃಷ್ಣ ಅಡ್ವಾನಿಯವರಿದ್ದಾರೆ, ಇನ್ನೊಂದು ಅರವಿಂದ್ ಕೇಜ್ರಿವಾಲರು ನಮ್ಮ ಕಣ್ಣು ಮುಂದೆ ಇದ್ದಾರೆ, ಜೈಲೊಳಗಿಂದ ಆಡಳಿತ ಮಾಡ್ತಿದ್ದಾರೆ ಅಂತ ಹೇಳಿದೆ. ನಾನು ಸಿದ್ದರಾಮಯ್ಯನವ್ರನ್ನ ಜೈಲೊಳಗೆ ಹೋಗ್ತಾರೆ ಅಂತ ಹೇಳಲಿಲ್ಲ. ಆದರೆ ಅದಕ್ಕೆ ನೆನ್ನೆ ನಾಲಿಗೆ ಸಂಸ್ಕೃತಿ ಹೇಳುತ್ತೆ ಅನ್ನುವಂಥ ರೀತಿಯಲ್ಲಿ ನೆನ್ನೆ ಮಾತಾಡಿರುವ ಕಾಂಗ್ರೆಸ್ ವಕ್ತಾರರು ಮಾತನ್ನು ಅದನ್ನು ಹೇಗೆ ಮಾಧ್ಯಮದವರು ಸಹಿಸ್ಕೊಂಡು ನೆನ್ನೆ ಸುಮ್ಮನಿದ್ರಿ ಅನ್ನೋದು ನನಗೂ ಒಂದು ಗೊತ್ತಾಗಲಿಲ್ಲ. ಅವ್ರು ಆ ಪದಗಳನ್ನೆಲ್ಲ ಬಳಸಿದ್ದಾರೆ, ಟ್ರೋಲ್ ಮಾಡಿದವ್ರನ್ನ ಬೈದಿದ್ದಾರೆ, ನನ್ನನ್ನು ಬೈದಿದ್ದಾರೆ. ನಾನು ಅದನ್ನೇನು ಭಾಳ ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ. ಆದರೆ ಒಂದಂತೂ ನಿಜ, ಒಂದು ಪೊಲಿಟಿಕಲ್ ಪಾರ್ಟಿಯ ವಕ್ತಾರ ಆದಮೇಲೆ, ಅದು ರಾಷ್ಟ್ರೀಯ ಪಕ್ಷ, ಅದರ ವಕ್ತಾರ ಆದಮೇಲೆ ಲಂಗು ಲಗಾಮ್ ಇಟ್ಕೊಂಡು ಮಾತಾಡಬೇಕಾಗಿತ್ತು. ಅದನ್ನು ಮೀರಿ ಮಾತಾಡಿದರೆ
ಅದಕ್ಕೊಂದು ನೋಟಿಸ್, ವಕೀಲರ ಮುಖಾಂತರ ನೋಟಿಸ್ ಕೊಡಿಸ್ತಾ ಇದ್ದೀನಿ. ನನ್ನ ವಿರುದ್ಧ ಮಾತಾಡಿದ್ದಕ್ಕೆ ಅಂತಲ್ಲ, ಯಾರ ವಿರುದ್ಧನೂ ಮಾತಾಡ್ಬಾರ್ದು. ನನ್ನನ್ನು ಬೇಕಾದ್ರೆ ವೈಯಕ್ತಿಕವಾಗಿ ಏನು ಬೇಕಾದ್ರೂ ಹೇಳ್ಬೋದಾಗಿತ್ತು. ಆದರೆ ನೀನು ವಂಶಸ್ಥರಿಗೆ ಹುಟ್ಟಿದ್ರೆ ಅನ್ನುವಂಥ ಪದ ಇದೆಯಲ್ಲ, ಅದು ಭಾಳ ಬೇಸರ ತಂಗಿದೆ. ಆಮೇಲೆ ಟ್ರೋಲ್ ಮಾಡಿದವ್ರು ಅಪ್ಪ ಅಮ್ಮ ಏನೇನೋ ಮಾತಾಡಿದೆ. ಒಂದು ಲೋ ಲ್ಯಾಂಗ್ವೇಜ್ ಅಂದರೆ ಅದಕ್ಕಿಂತ ಇನ್ನೂ ಲ್ಯಾಂಗ್ವೇಜ್ ಇಲ್ಲವೇ ಇಲ್ಲ ಅಂತ. ಇವ್ರು ಅಪ್ಪನಂಗೆ ಮಾತಾಡೋಕ್ಕೆ ಎಲ್ರಿಗೂ ಬರುತ್ತೆ. ಆದರೆ ನಾಲ್ಗೆ ನಮ್ಮ ಗುಣನ ನಾವು ಯಾವ ಸಂಸ್ಕೃತಿಯಲ್ಲಿ ಇದ್ದೀವಿ ಅನ್ನೋದನ್ನು ಹೇಳುತ್ತೆ. ಆ ರೀತಿಯಲ್ಲಿ ಮಲಿನ ಸಂಸ್ಕೃತಿ ಅವ್ರು ಹೇಳಿದ್ದು, ಆ ರೀತಿಯಲ್ಲಿ ನೆನ್ನೆ ಅವರು ನಡ್ಕೊಂಡು ನಾನು ಹೇಳ್ಬೋದಾಗಿತ್ತು. ನೆನ್ನೆ ತುರ್ತು ಪತ್ರಿಕಾಗೋಷ್ಠಿಯಿಂದಾಗಲೇ ನನಗೆ ಅನುಮಾನ ಇತ್ತು ಪ್ರಾಸಿಕ್ಯೂಷನ್ಗೆ ಇವತ್ತು ಬರ್ತಾ ಇದೆ ಅನ್ನುವಂಥದ್ದು. ಲಕ್ಷ್ಮಣ್ ಅವ್ರಿಗೆ ಕೇಂದ್ರದ ರಾಜ್ಯದ ನಾಯಕತ್ವ ಮಾತಾಡುವಂತ ಹೇಳಿದಂದ್ರೆ ಅವ್ರು ಅಟ್ಯಾಕ್ ಮಾಡಿದ್ರೆ ಇನ್ನೊಂದೆರಡು ದಿವಸ ಮುಂದಕ್ಕೆ ಹೋಗುತ್ತೇನೋ ಅಂತ ನಾನು ನೆನ್ನೆನೇ ಇದಕ್ಕೆ ಅಂದ್ಕೊಂಡೆ. ಅವ್ರು ಮಾತಾಡ್ತಿದ್ದಾರೆ ಅಂದರೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟೇ ಕೊಡ್ತಾರೆ ಅನ್ನುವಂಥದ್ದು ಅವ್ರಿಗೆ ನಿಖರವಾಗಿದೆ. ಆ ಹಿನ್ನೆಲೆಯಲ್ಲಿ ಮಾತಾಡ್ಸಕ್ಕೆ ಹೇಳಿದ್ದಾರೆ ಅಂತ. ಒಟ್ಟಾರೆ ಬಂಧುಗಳೇ, ಮುಖ್ಯಮಂತ್ರಿಗಳ 40 ವರ್ಷದ ರಾಜಕೀಯ ಜೀವನದಲ್ಲಿ ಅವರು ತಪ್ಪು ಮಾಡಿಲ್ಲ, ಅದರ ಸುತ್ತಮುತ್ತಲಿನವರ ಮಾತುಗಳನ್ನ ಕೇಳಿಕೊಂಡು ಇವತ್ತು ಅವ್ರು ಬರೀ ಮೂಡಾದ ಅಧ್ಯಕ್ಷನ ಕೇಳಿದರೆ ಸಾಕಾಗಿತ್ತು, ಇದು ನಾನು ತಗೊಂಡಿದ್ದು ಸರಿನಾ ಇಲ್ವಾ ಅಂತ ಮರಿಗೌಡರನ್ನ ಕೇಳಿದ್ರೇ ಅವ್ರು ಅವ್ರಿಗೆ ಅಡ್ವೈಸ್ ಮಾಡಿಬಿಡ್ತಿದ್ರು, ಇಲ್ಲ ಕಾನೂನು ಪ್ರಕಾರ ಇಲ್ಲ ಅಂತ. ಕ್ರಯಪತ್ರದಲ್ಲೇ 20/11/2020 ಅಂತ ಪ್ರಾಧಿಕಾರದ ನಿರ್ಣಯದಂತೆ ಅಂತ ಒಂದನ್ನು ನಮೂದಿಸಿದ್ದಾರೆ. ಆ ನಿರ್ಣಯನೇ ಕಾನೂನುಬಾಹಿರ ಅಂತ ನಮ್ಮ ಜಿಲ್ಲಾಧಿಕಾರಿ ಹೇಳಿದ್ದಾರೆ. ಜಿಲ್ಲಾಧಿಕಾರಿಗಳ ಲೆಟ್ರಲ್ಲಿ ಆ ನಿರ್ಣಯನ ಕಾನೂನುಬಾಹಿರ ಅಂತ ಹೇಳ್ತಾರೆ. ನಿರ್ಣಯನ ರದ್ದು ಮಾಡಿದೆ, ಅದನ್ನ ರದ್ದೇ ಮಾಡಿಬಿಟ್ಟಿದ್ದಾರೆ ತಾವೇ ಮಾಡಿದಂತ. ಅದರಲ್ಲಿ ಪ್ರೋತ್ಸಾಹದಾಯಕ ಯೋಜನೆ ಅಂತ ಕ್ರಯಪತ್ರದಲ್ಲಿದೆ. ಪ್ರೋತ್ಸಾಹದಾಯಕ ಯೋಜನೆ ಅಂದ್ರೆ 40/60 ಎರಡು ಸೈಟ್ ತಗೋಬೇಕು. ತಮ್ಗೆಲ್ರಿಗೂ ಎಲ್ಲ ವಿಷಯಗಳು ಗೊತ್ತಿದೆ ಬಂಧುಗಳೇ. ಮೈಸೂರಿನ ಮಾಧ್ಯಮ ಇವತ್ತು ನಾನು ಹ್ಯಾಟ್ಸ್ ಆಫ್ ಹೇಳಬೇಕು, ನಾನು ನಿಮಗೆ ಎಷ್ಟು ಕೃತಜ್ಞನಾಗಿದ್ದರೂ ಸಾಲದು. ಯಾಕೆ ಅಂತೇಳಿದ್ರೆ ಮಾಧ್ಯಮ ಇವತ್ತು ನಾವು ಎತ್ತಿದ ತಕ್ಷಣ ನಾನು ಮಾತಾಡಿದ್ದಿರ್ಬೋದು, ರಘು ಅವ್ರು ಮಾತಾಡಿದಂಥ ಸಂದರ್ಭದಲ್ಲಿ ವ್ಯಾಪಕವಾಗಿ ಅದಕ್ಕೆ ಪ್ರಚಾರವನ್ನು ಕೊಟ್ಟು ಇದರಲ್ಲಿ ಏನೋ ಸತ್ಯ ಇದೆ ಅಂತ ತಾವೆಲ್ಲರೂ ನನ್ನ ಪರ ನಿಂತಿದ್ದಕ್ಕೆ. ಹಾಗೆಯೇ ಮೂರೂ ಜನ ಆರ್ಟಿ ಆಕ್ಟಿವಿಸ್ಟ್ಗಳು, ಗಂಗರಾಜ್ ಅವರು ಇರ್ಬೋದು, ಸ್ನೇಹಮಯಿ ಕೃಷ್ಣ ಇರ್ಬೋದು, ಟಿ ಜೆ ಅಬ್ರಾಹಿಂ ಇರ್ಬೋದು, ನನಗಾದರೂ ರಘು ಅವ್ರಿಗಾದರೆ ಒಂದು ಪೊಲಿಟಿಕಲ್ ಪಾರ್ಟಿ ಅನ್ನುವಂಥ ಒಂದು ಶಕ್ತಿಶಾಲಿ ಒಂದು ಪಕ್ಷ ನಮ್ಮ ಹಿಂದೆ ಇದೆ. ಅವ್ರು ಮೂರು ಜನಕ್ಕೂ ಆ ಥರದ್ದು ಯಾವುದೇ ಬೆಂಬಲ ಇರಲಿಲ್ಲ. ಅವರೂ ಧೈರ್ಯ ಮಾಡಿ ಇವತ್ತು ಇದರ ಹಗರಣವನ್ನು ಮುನ್ನೆಲೆಗೆ ತರೋದ್ರಲ್ಲಿ ಅವ್ರ ಮೂರು ಜನದ ಪಾತ್ರ ಭಾಳ ದುಡಿದಿದೆ ಬಂಧುಗಳೇ. ಆ ಮೂರೂ ಜನ ಇವತ್ತು ಮೈಸೂರಿನ ಏನು ಹಿರಿಮೆ ಗರಿಮೆಯನ್ನು ಎತ್ತಿಡೋದ್ರಲ್ಲಿ ಭಾಳ ಮುತುವರ್ಜಿ ವಹಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಆ ಮೂರೂ ಜನಕ್ಕೆ ತಮ್ಮ ಮುಖಾಂತರ ನಾನು ನಮಸ್ಕಾರವನ್ನು ಹೇಳ್ತಾ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರವನ್ನು ಹೇಳ್ತಾ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ. ನಮಸ್ಕಾರ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.